ಏನು ಇದೇ ಶುಕ್ರವಾರದಿಂದ ಥಿಯೇಟರ್ಗಳಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಸರ್ಕಾರ ಹರಿದ ನಿಯಮಗಳು ಆಗಿ ಹಂಡ್ರೆಡ್ ಪರ್ಸೆಂಟ್ ಸೀಟು ಭರ್ತಿಗೆ ಅವಕಾಶ ಸಿಗುವ ಸೂಚನೆ ಕೂಡ ಸಿಕ್ಕಿದೆ ಚಿತ್ರೋದ್ಯಮ ಸರ್ಕಾರದ ಮನವೊಲಿಸಿದ್ದು ಹೇಗೆ ಬನ್ನಿ ನೋಡೋಣ ಶುಭ ಶುಕ್ರವಾರವೇ ಥಿಯೇಟರ್ ಆಗುತ್ತಾ ಹೌಸ್ಫುಲ್ ಒಂದು ತಿಂಗಳ ನಿರ್ಬಂಧ ಬಳಿಕ ಮತ್ತೆ ಥಿಯೇಟರ್ ಚಿಲ್ಚಿಲ್ ಸಿಎಂ ಸಭೆಯಲ್ಲಿ ವಾಣಿಜ್ಯ ಮಂಡಳಿಗೆ ಸಿಕ್ತು ಗುಡ್ ನ್ಯೂಸ್ ಕರೋನಾ ಮೂರನೇ ಅಲೆಯಿಂದ ಮಂಕಾಗಿದ್ದ ಸ್ಯಾಂಡಲ್ವುಡ್ಗೆ ಇದೇ ವಾರದಿಂದ ಬೂಸ್ಟರ್ ಡೋಸ್ ಸಿಗೋ ಸಾಧ್ಯತೆ ಇದೆ ಎಸ್ ಇದೇ ಶುಭ ಶುಕ್ರವಾರದಿಂದಲೇ ಥಿಯೇಟರ್ ಹೌಸ್ಫುಲ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಸರ್ಕಾರ ಮೂರನೇ ಅಲೆಯ ಹೊಡೆತಕ್ಕೆ ಚಿತ್ರಮಂದಿರಗಳಿಗೆ ಹೇರಿದ್ದ ಫಿಫ್ಟಿ ಫಿಫ್ಟಿ ಹೇರಿಕೆಯನ್ನ ಸಡಿಲಿಕೆ ಮಾಡಿರಲಿಲ್ಲ ಕಾರಣ ಚಿತ್ರೋದ್ಯಮ ಕಂಗಾಲಾಗಿ ಶನಿವಾರವೇ ಸಿಎಂ ಕಚೇರಿಯ ಕದ ತಟ್ಟಿತ್ತು ಇಂದು ಮತ್ತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯರಾಜ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಸಿಎಂ ರನ್ನ ಭೇಟಿ ಮಾಡಿ ಮತ್ತೆ ಮನವಿ ಸಲ್ಲಿಸಿದೆ ಈ ಸಭೆಯಲ್ಲಿ ಗುಡ್ ನ್ಯೂಸ್ ಸಿಗೋ ಮುನ್ಸೂಚನೆ ಸಿಕ್ಕಿದೆ ಶಿವರಾಜ್ ಕುಮಾರ್ ವಿನೋದ್ ರಾಜ್ ವಿಜಯ್ ರಾಘವೇಂದ್ರ ಡಾರ್ಲಿಂಗ್ ಕೃಷ್ಣ ಸೇರಿದಂತೆ ಹಲವು ನಟ ನಟಿಯರು ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೇಷನ್ಗೆ ಮನವಿ ಮಾಡಿದ್ರು ಈ ಹಿನ್ನೆಲೆ ಸರ್ಕಾರ ಪ್ರಸ್ತಾವನೆಯನ್ನ ಮತ್ತೊಮ್ಮೆ ಪರಿಶೀಲಿಸಿ ಕೆಲವು ನಿಯಮಗಳನ್ನ ಕಡ್ಡಾಯಗೊಳಿಸಿ ಹೌಸ್ಫುಲ್ ಚಿತ್ರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಕೆಲವೇ ದಿನದಲ್ಲಿ ಚಿತ್ರಮಂದಿರಗಳಿಗೂ ಫಿಫ್ಟಿ ಪರ್ಸೆಂಟ್ ನಿಯಮ ತೆರವುಗೊಳಿಸೋ ನಿರೀಕ್ಷೆ ಇದೆ ಇವತ್ತು ವಿಷಯ ಎಲ್ಲ ಡೀಟೇಲ್ ಆಗಿ ಒಂದು ಮನವಿ ಕೊಡಿ ಅಂತ ಹೇಳಿದ್ರು ಆ ರೀತಿ ಇದೆ ಅಂತ ಹೇಳಿ ನಾವು ಎಕ್ಸ್ಪ್ಲೈನ್ ಮಾಡಿ ಒಬ್ಬ ಮನವಿ ಕೊಟ್ಟಿದ್ದೀವಿ ನಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಎರಡು ಮೂರು ದಿವಸದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮಾಡಿಕೊಡ್ತೀವಿ ತಜ್ಞರ ಜೊತೆ ಚರ್ಚೆ ಮಾಡ್ತಾರೆ ಅದ್ರ ಬೇಕಾದ್ರೆ ನಾವು ಹೋದ ತಕ್ಷಣ ಸಕಾರಾತ್ಮಕವಾಗಿ ನಮ್ಮ ಜೊತೆ ಸ್ಪಂದಿಸಿದ್ದಾರೆ ಗೊತ್ತಿದೆ ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈಗ ಕೆಲವು ವಲಯಗಳಿಗೆ ನಾವು ನಿರ್ಬಂಧನೆಯನ್ನ ಸಡಿಲ ಮಾಡಿದ್ವಿ ಅದೇ ರೀತಿ ತಜ್ಞರ ಜೊತೆ ನಿಮ್ಮ ಮನವಿಯನ್ನ ಇಟ್ಟು ನಾನು ಚರ್ಚೆ ಮಾಡಿ ಈ ವಾರದಲ್ಲಿ ನಿಮಗೆ ಅದನ್ನು ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಭರವಸೆ ಕೊಟ್ಟಿದೆ ಅವ್ರ ಮೇಲೆ ನಂಬಿಕೆ ಇದೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಕೂಡ ಚಿತ್ರರಂಗದ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರುವ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಫಿಫ್ಟಿ ಪರ್ಸೆಂಟ್ ರೂಲ್ಸ್ ಹೇರಿಕೆಯಾಗಿದ್ದ ಕಾರಣ ಜನವರಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಪೋಸ್ಟ್ಪೋನ್ ಆಗಿದ್ವು ಮಾರ್ಚ್ ಏಪ್ರಿಲ್ನಲ್ಲಿ ರಿಲೀಸ್ಗೆ ಸಿದ್ಧವಿರುವ ಸಿನಿಮಾಗಳ ದೊಡ್ಡ ಪಟ್ಟಿಯೇ ಇದೆ ಕಾರಣ ಫೆಬ್ರವರಿಯಲ್ಲಿ ಅನೇಕ ಚಿಕ್ಕ ಪುಟ್ಟ ಸಿನಿಮಾ ಸರತಿಯಲ್ಲಿ ನಿಂತಿವೆ ಫಿಫ್ಟಿ ಪರ್ಸೆಂಟ್ ನಿರ್ಬಂಧ ತೆರವುಗೊಳಿಸಿದ್ರೆ ಬಿಡುಗಡೆ ಸುಗಮ ಆಗುತ್ತೆ ಇದೀಗ ತಾಂತ್ರಿಕ ಸಲಹಾ ಸಮಿತಿ ಚಿತ್ರೋದ್ಯಮದ ಪ್ರಸ್ತಾವನೆ ಪರಿಶೀಲಿಸಿ ವರದಿ ಸಲ್ಲಿಸಿದೆ ಬಳಿಕ ಮುಖ್ಯಮಂತ್ರಿಗಳು ಚಿತ್ರೋದ್ಯಮಕ್ಕೆ ಶುಭ ಸುದ್ದಿ ನೀಡುವ ಸಾಧ್ಯತೆ ದಟ್ಟವಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ